Audio Jungle. Audio Jungle. ತಾಲೂಕಿನಲ್ಲಿ ಹಾನಿಗೊಳಗಾದ ಪ್ರದೇಶಗಳಿಗೆ ಕೇಂದ್ರ ತಂಡ ಭೇಟಿ ನೀಡಿ ಪರಿಶೀಲಿಸಿದರು. ಇತ್ತೀಚೆಗೆ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಕೇಂದ್ರ ಅಧ್ಯಯನ ತಂಡ ಭೇಟಿ ನೀಡಿ ವೀಕ್ಷಣೆ ಮತ್ತು ಸಂಪೂರ್ಣ ಅಧ್ಯಯನ ಮಾಡುವುದರ ಜೊತೆಗೆ ಮಾಹಿತಿಯನ್ನು ಪಡೆದುಕೊಂಡರು. ಕೇಂದ್ರ ಜಲಶಕ್ತಿ ಮಂತ್ರಾಲಯದ ಅಶೋಕ್ ಕುಮಾರ್ ಮತ್ತು ಕೇಂದ್ರ ಸರ್ಕಾರದ ಅಂತರ್ ಸಚಿವಾಲಯದ ಅಧಿಕಾರಿಗಳ ಅಧ್ಯಯನ ತಂಡ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಹಾನಿಗೊಳಗಾದ ಶೆಟ್ಟಿಕೆರಿ ಕೆರೆ ಕೋಡಿ ಬಿದ್ದು 106 ಎಕರೆ ಪ್ರದೇಶದ ಜಮೀನುಗಳಲ್ಲಿ ಬೆಳೆ ಹಾನಿ ಮತ್ತು ಶಿರಹಟ್ಟಿ ಲಕ್ಷ್ಮೇಶ್ವರ ಸಂಪರ್ಕಿಸುವ ರಸ್ತೆ ಹಾಗೂ ಸೇತುವೆ ಕೊಚ್ಚಿಕೊಂಡು ಹೋಗಿ ಸಂಪರ್ಕವೇ ಇಲ್ಲದಂತಾಗಿದೆ. ಕೇಂದ್ರ ಸರ್ಕಾರದ ಅಧ್ಯಯನ ತಂಡ ಪರಿಶೀಲನೆ ಮಾಡಿ ಮಾಹಿತಿ ಪಡೆದುಕೊಂಡರು. ಈ ವೇಳೆ ಬಟ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಗೌಡ, ಪಾಟೀಲ ಹನುಮಂತಪ್ಪ, ಹರಿಜನ ದೀಪಕ್ ಲಮಾಣಿ ಮಾತನಾಡಿ, ಅತಿವೃಷ್ಟಿ ಅಲ್ಲದೆ ಕೆರೆ ಕುಡಿಯಿಂದ ಅಪಾರ ಪ್ರಮಾಣ ನೀರು ಹೊರನುಗ್ಗಿ 106 ಎಕರೆ ಪ್ರದೇಶದ ಬೆಳೆ ನಷ್ಟವಾಗಿದೆ. ಗ್ರಾಮದ ಸಂಪರ್ಕ ರಸ್ತೆ ಸೇತುವೆ ಕೊಚ್ಚಿಕೊಂಡು ಹೋಗಿ ನಡುಗಟ್ಟೆಯಂತಾಗಿದೆ. ಗ್ರಾಮದ ಮನೆಗಳಲ್ಲಿ ನೀರು ನುಗ್ಗಿದ್ದು ಜನತೆ ಕಂಗಾಲಾಗಿದ್ದಾರೆ. ಶೆಟ್ಟಿಕೆರಿ ಪ್ರದೇಶದ ಹಾನಿಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ವಿಶೇಷ ಅನುದಾನ ನೀಡಬೇಕೆಂದು ಒತ್ತಾಯಿಸಿದರು. ನಂತರ ಕೇಂದ್ರ ತಂಡ ಅಲ್ಲಿಂದ ತಾಲೂಕು ಕೇಂದ್ರ ಸ್ಥಾನವಾದ ಲಕ್ಷ್ಮೇಶ್ವರದ ಐತಿಹಾಸಿಕ ಇಟ್ಟಿಗೇರಿ, ತುಂಬಿಕೊಡಿ ಬಿದ್ದು ತಗ್ಗು ಪ್ರದೇಶವಾದ ಬಸವೇಶ್ವರನಗರ ಹಾಗೂ ಇಂದಿರಾನಗರಕ್ಕೆ ಹೆಚ್ಚಿನ ಪ್ರಮಾಣದ ನೀರು ನುಗ್ಗಿರುವ ಪ್ರದೇಶ ಮತ್ತು ಕೆರೆಯ ಹಿನ್ನೀರಿನಲ್ಲಿ ಮುಳುಗಿರುವ ಮನೆಗಳ ಮಾಹಿತಿ ಪಡೆದು ಪರಿಹಾರ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳ ತಂಡ ನೇಮಿಸಲಾಗುವುದು ಎಂದರು. ಅಲ್ಲಿಂದ ಹಾವೇರಿ ಜಿಲ್ಲೆಯತ್ತ ಪ್ರಯಾಣ ಬೆಳೆಸುವ ಮಾರ್ಗದ ಗೋವನಾಳ ಗ್ರಾಮದಲ್ಲಿ ನಿಂತು ಹಾನಿಗೊಳಗಾದ ಪ್ರದೇಶವನ್ನು ವೀಕ್ಷಣೆ ಮಾಡದೆ ಹಾಗೆಯೇ ಪ್ರಯಾಣ ಬೆಳೆಸಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ವೈಶಾಲಿ ಎಂಎಲ್, ಎಡಿಸಿ ಅನ್ನಪೂರ್ಣ ಮುದುಕಮ್ಮನವರ, ಜಿಲ್ಲಾ ಪಂಚಾಯತಿ ಸಿಒ ಸುಶೀಲಾ ಬಿ, ತಹಸೀಲ್ದಾರ್ ಪರಶುರಾಮ ಸತ್ತಿಗೇರಿ, ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರ, ಬಸವರಾಜ ಕಾತ್ರಾಳ, ಜಂಟಿ ಕೃಷಿ ನಿರ್ದೇಶಕ ಜಬಿವುಲ್ಲಾ, ತೋಟಗಾರಿಕೆ ನಿರ್ದೇಶಕ ಸುರೇಶ್ ಕುಂಬಾರ, ಡಿಡಿಪಿಐ ಬಸಲಿಂಗಪ್ಪ, ಬಿಇಒ ಜಿಎಂ ಮುಂದಿನಮನಿ, ಪುರಸಭೆ ಅಧ್ಯಕ್ಷ ಅಶ್ವಿನಿ ಅಂಕಲ್ಕೋಟಿ, ಚಂದ್ರಶೇಖರ್ ನರಸಮ್ಮನವರ, ಮಹೇಶ್ ಲಮಾಣಿ, ಸಿಪಿಐ ವಿಕಾಸ್ ಲಮಾಣಿ, ಪಿಎಸ್ಐ ಪ್ರಕಾಶ್ ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಪುಲಿಗೆರೆ, ನ್ಯೂಸ್ ಟಿವಿ ಸುದ್ದಿವಾಹಿನಿ, ಗದಗ.